ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭೂಮಿ ಮೇಲೆ ಮನುಷ್ಯ ಸೃಷ್ಟಿಸಿರೋ ಅತ್ಯದ್ಭುತ ಸ್ಮಾರಕಗಳಲ್ಲಿ ಈಜಿಪ್ಟ್ನ ಪಿರಮಿಡ್ಗಳು ಕೂಡ ಒಂದು. ಯಾಕಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 4,500 ವರ್ಷಗಳ ಹಿಂದೆ ಯಾವುದೇ ಟೆಕ್ನಾಲಜಿ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂಥ ಕಾಲದಲ್ಲಿ ಟನ್ ಗಟ್ಟಲೆ ತೂಕ ಇರೋ ಕಲ್ಲುಗಳನ್ನು ಜೋಡಿಸಿ ಪಿರಮಿಡ್ಗಳನ್ನು ಕಟ್ಟಲಾಗಿದೆ. ಇವುಗಳ ಗಾತ್ರ, ಆರ್ಕಿಟೆಕ್ಚರ್ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ, ಮನುಷ್ಯ ಇವುಗಳನ್ನು ಅಂದು ಆಗಿನ ಕಾಲದ ವ್ಯವಸ್ಥೆಗಳನ್ನು ಬಳಸ್ಕೊಂಡು ಕಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಏಲಿಯನ್ಗಳು ಸಹಾಯ ಮಾಡಿರ್ಬೋದು ಅಂತೆಲ್ಲ ಲೆಕ್ಕಾಚಾರಗಳಿವೆ. ಆ ರೀತಿಯೆಲ್ಲ ಜನ ಚರ್ಚೆ ಮಾಡ್ತಿರ್ತಾರೆ. ಈಜಿಪ್ಟ್ನ ಫೆರೋಗಳ ಟೈಮ್ನಲ್ಲಿ ಏಲಿಯನ್ಗಳು ಭೂಮಿಗೆ ಬಂದಿದ್ವು ಅನ್ನೋ ಥಿಯರಿಗಳನ್ನೆಲ್ಲ ಕೊಡಲಾಗತ್ತೆ. ಕೆಲವರು ಇದನ್ನು ನಂಬ್ತಾರೆ ಕೂಡ. ಆದರೆ ಸ್ನೇಹಿತರೆ, ಇದೀಗ ನಡೆದಿರೋ ರಿಸರ್ಚ್ ಒಂದು ಮನುಷ್ಯ ಪಿರಮಿಡ್ಗಳನ್ನು ಹೇಗೆ ಕಟ್ಟಿರಬಹುದು ಅನ್ನೋ ಸೀಕ್ರೆಟನ್ನು ಬಿಚ್ಚಿಟ್ಟಿದೆ. ಇವುಗಳ ನಿರ್ಮಾಣದ ಬಗ್ಗೆ ದೊಡ್ಡ ಕ್ಲೂ ಸಿಕ್ಕಿದೆ. ಹಾಗಿದ್ರೆ ಏನಿದು ಕ್ಲೂ? ವಿಜ್ಞಾನಿಗಳು ಭೇದಿಸಿರೋ ಮಿಸ್ಟರಿ ಏನು? ಈ ನಿಗೂಢ ಪಿರಮಿಡ್ಗಳನ್ನು ಮನುಷ್ಯ ಕಟ್ಟಿದಾದರೂ ಹೇಗೆ? ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಪಿರಮಿಡ್ ಅನ್ನೋ ಕಲ್ಪನಾತೀತ ಅದ್ಭುತ. ಸ್ನೇಹಿತರೆ, ವಿಸ್ತಾರವಾದ ಸಹರಾ ಮರುಭೂಮಿ, ಅದರ ಈಶಾನ್ಯ ಮೂಲೆಯಲ್ಲಿ ಈಜಿಪ್ಟ್, ಅಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಹರಿದುಕೊಂಡು ಹೋಗೋ ನೈಲ್ ನದಿ. ನೈಲ್ ನದಿಯಿಂದ ಒಂದಷ್ಟು ಕಿಲೋಮೀಟರ್ಗಳ ದೂರದಲ್ಲಿ 31 ದೈತ್ಯ ಪಿರಮಿಡ್ಗಳು, ಬರೋಬ್ಬರಿ 138.5 ಮೀಟರ್ ಎತ್ತರ ಇರೋ ಗೀಝಾ ಪಿರಮಿಡ್, ಅಂದರೆ ಆಲ್ಮೋಸ್ಟ್ ಐಫೆಲ್ ಟವರ್ನ ಅರ್ಧದಷ್ಟು ಹೈಟ್. ತೂಕದ ಲೆಕ್ಕಕ್ಕೆ ಹೇಳೋದಾದರೆ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ಗೀಝಾ ಪಿರಮಿಡ್ನ ತೂಕ ಸುಮಾರು 59 ಲಕ್ಷ ಟನ್. ಬರೋಬ್ಬರಿ 23 ಲಕ್ಷ ಸುಣ್ಣದ ಕಲ್ಲುಗಳ ಬ್ಲಾಕ್ಗಳನ್ನು ಈ ಒಂದೇ ಪಿರಮಿಡ್ನಲ್ಲಿ ಜೋಡಿಸಿ ಕಟ್ಟಲಾಗಿದೆ. ಪ್ರತಿ ಕಲ್ಲಿನ ಸರಾಸರಿ ತೂಕ 2.5 ಟನ್ನಿಂದ 15 ಟನ್ ತನಕ ಇದೆ. ಪಿರಮಿಡ್ನಲ್ಲಿರೋ ಕಿಂಗ್ಸ್ ಚೇಂಬರ್ನ ಸೀಲಿಂಗ್ನಲ್ಲಿರೋ ಕಲ್ಲುಗಳ ತೂಕ 25-80 ಟನ್ ಇದೆ. ಸ್ನೇಹಿತರೆ, 80 ಟನ್ ಅಂದರೆ 13-14 ವಯಸ್ಕ ಆಫ್ರಿಕನ್ ಗಂಡಾನೆಗಳಿಗೆ ಸಮ. ಅಷ್ಟು ತೂಕದ ಕಲ್ಲನ್ನು ಪಿರಮಿಡ್ನ ಮಧ್ಯಭಾಗದಲ್ಲಿರೋ ಕಿಂಗ್ಸ್ ಚೇಂಬರ್ಗೆ ತಗೊಂಡು ಹೋಗಿದ್ದಾದರೂ ಹೇಗೆ? ಆಗ ಹೈಡ್ರಾಲಿಕ್ ಕ್ರೇನ್ ಇರಲಿಲ್ಲ, ಪೆಟ್ರೋಲಿಯಂ ಎಂಜಿನ್ ಇರಲಿಲ್ಲ, ಅಷ್ಟೇ ಯಾಕೆ ಚಕ್ರವನ್ನೇ ಮನುಷ್ಯ ಕಂಡುಹಿಡಿದಿರಲಿಲ್ಲ? ಇದೇ ಕಾರಣಕ್ಕೆ ಆನೆಗಳು ಮರದ ದಿಮ್ಮಿಗಳನ್ನು ಬಳಸಿ ಈ ಕಲ್ಲುಗಳನ್ನು ಪಿರಮಿಡ್ ನಿರ್ಮಾಣಕ್ಕೆ ಸಾಗಿಸಿದ್ದರ ಅಂತೆಲ್ಲ ಲೆಕ್ಕಾಚಾರ ಇತ್ತು. ಈಜಿಪ್ಟ್ ಕತೆ ಹೇಳೋ ಹಾಲಿವುಡ್ ಸಿನಿಮಾಗಳಲ್ಲೂ ಇದೇ ರೀತಿ ಪಿರಮಿಡ್ ನಿರ್ಮಾಣವನ್ನು ತೋರಿಸಲಾಗ್ತಾ ಇತ್ತು. ಆದರೆ ಈಗ ಬಂದಿರೋ ವರದಿ ಈ ಬಗ್ಗೆ ಇನ್ನಷ್ಟು ನಿಖರತೆ ಕೊಡೋ ಪ್ರಯತ್ನ ಮಾಡಿದೆ. ಪಿರಮಿಡ್ಗಳ ಬಳಿ ಹರಿತಾ ಇತ್ತು ನೈಲ್ನ ಉಪನದಿ. ಈಗ ಹರಿತಾ ಇರೋ ನೈಲ್ ನದಿಯಿಂದ ಪಿರಮಿಡ್ಗಳು 20-30 ಕಿಲೋಮೀಟರ್ ದೂರ ಇವೆ. ಆದರೆ ಬಹಳ ವರ್ಷಗಳ ಹಿಂದೆ ಪಿರಮಿಡ್ ಇದ್ದ ಜಾಗದಲ್ಲಿ ಅಹರಾಮತ್ ಅನ್ನೋ ನೈಲ್ ನದಿಯ ಉಪನದಿ ಹರಿತಾ ಇತ್ತು ಅಂತ ನಂಬಲಾಗಿದೆ. ಯಾಕಂದರೆ ಬೃಹತ್ ಕಲ್ಲುಗಳನ್ನು ನೆಲದ ಮೇಲೆ ಸಾಗಿಸೋದಕ್ಕಿಂತ ದೋಣಿಗಳನ್ನು ಬಳಸಿ ನೀರಿನ ಮೇಲೆ ಸಾಗಿಸೋದು, ತೇಲಿಸೋದು ಸುಲಭ ಅನ್ನೋ ವಾದ ಇತ್ತು. ಆದರೆ ನದಿ ಇದ್ದ ಬಗ್ಗೆ ಯಾವುದೇ ಪ್ರೂಫ್ ಇರಲಿಲ್ಲ. ಯಾಕಂದರೆ 1,000 ವರ್ಷಗಳು ಕಳೆದಿರೋದ್ರಿಂದ ಈ ಭಾಗದಲ್ಲಿ ನದಿ ಹರಿದಿರೋ ಕುರುಹೆ ಇರಲಿಲ್ಲ. ಮರುಭೂಮಿಯಂದಮೇಲೆ ಸ್ಯಾಂಡ್ ಸ್ಟಾಮ್ಗಳು ಬರೋದು, ಮರಳಿನ ಗುಡ್ಡೆಗಳ ನಿರ್ಮಾಣ ಆಗೋದು ಕಾಮನ್. ಸೊ ಈ ಪ್ರದೇಶದಲ್ಲಿ ಇಷ್ಟೊಂದು ಬದಲಾವಣೆಯಾಗಿರೋ ಕಾರಣದಿಂದ ಈ ಥಿಯರಿಯನ್ನು ನಂಬೋಕೆ ಯಾರೂ ರೆಡಿ ಇರಲಿಲ್ಲ. ಸ್ಯಾಟಲೈಟ್ ಇಮೇಜಸ್ಸಲ್ಲೂ ಅಷ್ಟು ಕ್ಲಿಯರ್ ಆಗಿ ನದಿ ಇದ್ದ ಗುರುತಾಗಲಿ ಕಾಲುವೆ ಆಗಲಿ ಕಣಿವೆ ಇದ್ದ ಎವಿಡೆನ್ಸ್ ಆಗಲಿ ಸಿಕ್ಕಿರಲಿಲ್ಲ. ಆದರೆ ಈಗ ನೈಲ್ ನದಿಗೆ ಸಮನಾಗಿ ಸುಮಾರು 64 ಕಿಲೋಮೀಟರ್ ಉದ್ದ, 1/2 ಕಿಲೋಮೀಟರ್ ಅಗಲ, 82 ಅಡಿ ಆಳದ ಅಹರಾಮತ್ ಅನ್ನೋ ನದಿ ಈ ಭಾಗದಲ್ಲಿ ನೈಲ್ನ ಉಪನದಿಯಾಗಿ ಹರಿದಿತ್ತು ಅನ್ನೋದಕ್ಕೆ ಪ್ರೂಫ್ ಸಿಕ್ಕಿದೆ. ವಿಜ್ಞಾನಿಗಳ ತಂಡವೊಂದು ಈ ಮಿಸ್ಟ್ರಿಯನ್ನು ಸಾಲ್ವ್ ಮಾಡಿದೆ. ಈ ಹಿಂದೆ ಬಹಳಷ್ಟು ಸಂಖ್ಯೆಯಲ್ಲಿ ಪಿರಮಿಡ್ಗಳಿದ್ವು ಅಂತ ನಂಬಲಾದ ಲಿಸ್ಟ್ ನಗರದಿಂದ ಗೀಝಾವರೆಗೆ, ಅಂದರೆ ಈಜಿಪ್ಟ್ನ ಮಿಡಲ್ ಕಿಂಗ್ಡಮ್ನ ಸಮಾಧಿಗಳಿರೋ ಸ್ಥಳದಲ್ಲಿ ಈ ನದಿ ಹರಿತಾ ಇತ್ತು ಅನ್ನೋದಕ್ಕೆ ಎವಿಡೆನ್ಸ್ ಸಿಕ್ಕಿದೆ. ಪಿರಮಿಡ್ಗಳ ಬಳಿಯೇ ಸಿಕ್ಕಿದೆ ಕುರುಹು. ಸ್ನೇಹಿತರೆ, ಮೊದಲಿಗೆ ಈ ಅದ್ಭುತ ರಿಸರ್ಚ್ ನಡೆಸಿರೋ ಟೀಮ್ ಬಗ್ಗೆ ನೋಡೋಣ. ಈ ಬಗ್ಗೆ ಜರ್ನಲ್ ಕಮ್ಯುನಿಕೇಶನ್ ಅರ್ತ್ ಆ್ಯಂಡ್ ಎನ್ವೈರನ್ಮೆಂಟ್ನಲ್ಲಿ ಒಂದು ರಿಪೋರ್ಟ್ ಪಬ್ಲಿಷ್ ಆಗಿತ್ತು. ಇದರ ಮುಖ್ಯ ಬರಹಗಾರ್ತಿ ಹೆಸರು ಎಮಾಮ್ ಘೋನಿಮ್ ಅಂತ. ಇವರು ಅಮೆರಿಕದ ವೆಲ್ಮಿಂಗ್ಟನ್ನ ನಾರ್ತ್ ಕ್ಯಾರೋಲಿನಾ ಯೂನಿವರ್ಸಿಟಿಯ ಪ್ರೊಫೆಸರ್. ಇವರು ಕಳೆದು ಹೋದ ಅಥವಾ ಬತ್ತಿ ಹೋದ ನೈಲ್ ನದಿಯ ಉಪನದಿ ಪ್ರಾಚೀನ ಅಹರಾಮತ್ನ ಮೊದಲ ಮ್ಯಾಪ್ ನೀಡಿದ್ದಾರೆ. ಅರೇಬಿಕ್ ಭಾಷೆಯಲ್ಲಿ ಅಹರಾಮತ್ ಅಂದರೆ ಪಿರಮಿಡ್ಸ್ ಅಂತ. ಈ ನದಿಯ ಗಾತ್ರ ಹಾಗೂ ಪಿರಮಿಡ್ಗಳಿಗೂ ಈ ನದಿಯ ಹರಿವಿಗೂ ಇರಬಹುದಾದ ಸಾಮೀಪ್ಯ ನೋಡಿದ್ರೆ ಪಿರಮಿಡ್ಗಳ ನಿರ್ಮಾಣದ ಟೈಮ್ನಲ್ಲಿ ಜನ
ಈ ನದಿಯನ್ನು ಓಡಾಟಕ್ಕೆ ಬಳಸ್ತಾ ಇದ್ದು ಈ ವಾಟರ್ ವೇಗೆ ಬಹಳ ಪ್ರಾಮುಖ್ಯತೆ ಇದ್ದಿದ್ದನ್ನು ಅಂದಾಜಿಸಬಹುದು ಅಂತ ಘಾನೇಮ್ ಹೇಳಿದ್ದಾರೆ. ಅಲ್ಲದೆ ಪಿರಮಿಡ್ ನಿರ್ಮಾಣಕ್ಕೆ ಬೇಕಾದ ಅಗತ್ಯ ಸಾಮಗ್ರಿಯನ್ನು ಕಲ್ಲುಗಳನ್ನು ಸಾಗಿಸೋಕೆ ಈ ನದಿ ಬಳಕೆಯಾಗಿರೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ರಿಸರ್ಚ್ ಪ್ರದೇಶದಲ್ಲಿ ಪಿರಮಿಡ್ಗಳಿಂದ ಸಮತಟ್ಟಾದ ಕಾಸ್ವೇಗಳನ್ನು ನಿರ್ಮಿಸಲಾಗಿದೆ. ಈ ಕಾಸ್ವೇಗಳು ನದಿಯಿದ್ದ ಪ್ರದೇಶದಲ್ಲಿ ಕೊನೆಯಾಗುತ್ತೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಕಾಸ್ವೇ ಅಂದರೆ ಒಂದು ಟ್ರ್ಯಾಕ್ ಅಥವಾ ರೋಡ್ ಥರ ಅನ್ಬೋದು. ಮರದ ದಿಮ್ಮಿಗಳನ್ನು ಉರುಳಿಸೋಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ ನೆಲವನ್ನು ಸಮತಟ್ಟು ಮಾಡಿಕೊಂಡಿರಬಹುದು ಅಂತ ಇವರು ಅಂದಾಜು ಮಾಡಿದ್ದಾರೆ. ಈ ಕಾಸ್ವೇಗಳು ನದಿಗೆ ಸರಿಯಾಗಿ ಅಡ್ಡವಾಗಿ ಪರ್ಪೆಂಡಿಕ್ಯುಲರ್ ಆಗಿವೆ. ಈ ಚಿತ್ರದಲ್ಲಿ ಕಾಣ್ತಿರೋ ಉನಾಸ್ ವ್ಯಾಲಿ ಟೆಂಪಲ್ ಈ ಹಿಂದೆ ನದಿಯ ಬಂದರಾಗಿತ್ತು ಅಂತ ಅಂದಾಜು ಮಾಡಲಾಗಿದೆ. ರೆಡಾರ್ ಕಣ್ಣಿಗೆ ಬಿದ್ದ ಸೀಕ್ರೆಟ್. ಸ್ನೇಹಿತರೆ, ಏರಿಯಲ್ ಫೋಟೋಸ್ನಲ್ಲಾಗಲಿ ಆಪ್ಟಿಕಲ್ ಸ್ಯಾಟಲೈಟ್ಗಳಿಂದಾಗಲಿ ನದಿಯಿದ್ದ ಕುರುಹು ಸಿಗ್ತಿರಲಿಲ್ಲ. ಆದರೆ ರೆಡಾರ್ ಸ್ಯಾಟಲೈಟ್ ಡೇಟಾ ಅನಲೈಸ್ ಮಾಡುವಾಗ ಅಚಾನಕ್ಕಾಗಿ ಘಾನೇಮ್ ಅವರಿಗೆ ಅಹರಮತ್ ನದಿಯ ಸೀಕ್ರೆಟ್ ಸಿಕ್ಕಿದೆ. ಯಾಕಂದರೆ ಬತ್ತಿ ಹೋಗಿರೋ ಪ್ರಾಚೀನ ನದಿಗಳು ಹಾಗೂ ಕೆರೆಗಳು ಅದರ ಕೆಳಗಿರೋ ಅಂತರ್ಜಲದ ಬಗ್ಗೆ ಮಾಹಿತಿ ಕೊಡ್ತವೆ. ಮೊದಲನೇದಾಗಿ ಘಾನೇಮ್ ಅವರು ಜಿಯೋಮಾರ್ಫಾಲಜಿಸ್ಟ್ ಅಂದರೆ ಭೂರೂಪಶಾಸ್ತ್ರಜ್ಞೆ ಹಾಗೂ ಪ್ಯಾಲಿಯೋ ಹೈಡ್ರಾಲಜಿಸ್ಟ್ ಅಂದರೆ ಗತಕಾಲದ ನೀರಿನ ಮೂಲಗಳ ಬಗ್ಗೆ ಅಧ್ಯಯನ ಮಾಡೋ ತಜ್ಞೆ. ಆ ಆ್ಯಂಗಲ್ನಿಂದ ಇವರು ಡೇಟಾ ಅನಲೈಸ್ ಮಾಡಿದಾಗ ನದಿ ದಡಗಳ ಸ್ವರೂಪಗಳು ಸಿಕ್ಕಿವೆ. ಆದರೆ ನೈಲ್ ನದಿ 16 ಕಿಲೋಮೀಟರ್ ದೂರ ಇದೆ. ಮತ್ತು ಇಲ್ಲಿ ಯಾಕೆ ನದಿ ದಡದ ಸ್ವರೂಪ ಇದೆ ಅನ್ನೋ ಡೌಟ್ ಇವ್ರಿಗೆ ಬಂತು. ಆಗ ಇನ್ನಷ್ಟು ತನಿಖೆ ಮಾಡೋಕ್ಕೆ ಮುಂದಾದರು. ಭೂಮಿಯ ಒಳಗೆ ಸ್ಟಡಿ ಮಾಡೋಕ್ಕೆ ಬಳಸೋ ರೆಡಾರ್ಗಳು ಹಾಗೂ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಟೊಮೋಗ್ರಫಿ ಟೆಕ್ನಿಕ್ ಬಳಸಿ ಸ್ಟಡಿ ಮಾಡಿದ್ರು. ಈ ವೇಳೆಯಲ್ಲಿ ನೈಲ್ನ ಉಪನದಿ ಇದ್ದಿದ್ದು ಕನ್ಫರ್ಮ್ ಆಗಿದೆ. ಅಲ್ಲಿನ ಭೂಮಿಯನ್ನು ಡ್ರಿಲ್ ಮಾಡಿದಾಗ ಹಲವು ಕಡೆ 80-82 ಅಡಿ ಆಳದ ಮಣ್ಣಿನ ಸ್ಯಾಂಪಲ್ಗಳಲ್ಲಿ ನದಿಗಳಲ್ಲಿರೋ ಸ್ಯಾಂಡ್ ಸೆಡಿಮೆಂಟ್ಸ್ ಕೆಸರಿನಂಥ ಮರಳು ಸಿಕ್ಕಿದೆ. ಇದೇ ಕಾರಣಕ್ಕೆ ಈಗ ಈ ಬತ್ತಿರೋ ನದಿ ಅಕ್ಕಪಕ್ಕದ ಮರಳಿನ ರಾಶಿ ಕೃಷಿ ಭೂಮಿಗಳ ಅಡಿಯಲ್ಲಿ ಲೆಕ್ಕವಿಲ್ಲದಷ್ಟು ಈಜಿಪ್ಷಿಯನ್ ದೇವಾಲಯಗಳು ಹುದುಗಿರೋ ಚಾನ್ಸಸ್ ಇದೆ ಅಂತ ಘಾನೇಮ್ ಹೇಳಿದ್ದಾರೆ. ಅಹರಮತ್ ಬತ್ತಿ ಹೋಗಿದ್ಯಾಕೆ? ಈ ಉಪನದಿ ಬತ್ತಿದ್ದಕ್ಕೆ ಕಾರಣ ನಿಖರವಾಗಿಲ್ಲ. ಆದರೆ ಒಂದಷ್ಟು ವರ್ಷಗಳ ಬರಗಾಲ ಹಾಗೂ ಮರುಭೂಮೀಕರಣದಿಂದ ನದಿ ಮುಚ್ಚಿ ಹೋಗಿರಬಹುದು. ನದಿಗೆ ನೈಸರ್ಗಿಕವಾಗಿ ಹೂಳು ತುಂಬಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಕೆಲವರು ಈ ನದಿ ಶಾಪದಿಂದ ಬತ್ತಿ ಹೋಗಿದೆ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಆದರೆ ಈ ಅಧ್ಯಯನದಿಂದ ನೈಲ್ ನದಿಯ ಜಿಯೋಗ್ರಫಿ ಹಾಗೂ ರಿವರ್ಸ್ಕೇಪ್ ಈಗಿರೋದಕ್ಕಿಂತ ಹಿಂದೆ ಬಹಳ ಡಿಫ್ರೆಂಟ್ ಆಗಿತ್ತು ಅಂತ ಗೊತ್ತಾಗಿದೆ. ಈ ಚಿತ್ರಣಗಳನ್ನು ಅನಲೈಸ್ ಮಾಡಿದ್ರೆ ಪಿರಮಿಡ್ಗಳ ನಿರ್ಮಾತೃಗಳಿದ್ದ ಟೈಮ್ನಲ್ಲಿ ನೈಲ್ ನದಿಯ ಪ್ರವಾಹ ಪ್ರದೇಶ ಹೇಗಿತ್ತು, ನದಿ ಹರಿಯೋ ಪ್ರದೇಶ ಹೇಗಿತ್ತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಜೊತೆಗೆ ಪ್ರಾಚೀನ ಈಜಿಪ್ಷಿಯನ್ ಸ್ಮಾರಕಗಳ ನಿರ್ಮಾಣಕ್ಕೆ ವಸ್ತುಗಳನ್ನು ಸಾಗಿಸೋಕೆ ಹೇಗೆ ಅಲ್ಲಿನ ಪರಿಸರವನ್ನು ಬದಲಾಯಿಸಿಕೊಂಡಿದ್ರು ಅನ್ನೋದ್ರ ಚಿತ್ರಣ ಸಿಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ನದಿಯ ಕುರುಹು ಸಿಕ್ಕಿರೋದು ವಿಜ್ಞಾನಿಗಳಿಗೆ ನಿಧಿ ಸಿಕ್ಕಂತಾಗಿದೆ. ಈಜಿಪ್ಟ್ನ ಫೆರೋಗಳು ಸತ್ತಾಗ ಈ ನದಿಯ ದಡದಲ್ಲಿ ಅವರ ಮೃತದೇಹವನ್ನು ಮೆರವಣಿಗೆ ಮಾಡಿಕೊಂಡು ಹೋಗ್ತಾ ಇದ್ರು. ನಂತರ ಅವರ ಅಂತಿಮ ವಿಶ್ರಾಂತಿ ಸ್ಥಳಗಳು ಅಂತ ನಂಬಲಾಗ್ತಾ ಇದ್ದ ಪಿರಮಿಡ್ಗಳಿಗೆ ಸಾಗಿಸ್ತಾ ಇದ್ರು. ಫೆರೋಗಳಿಗೆ ರೆಡ್ ಕಾರ್ಪೆಟ್ ನಿರ್ಗಮನ ಸಿಗ್ತಾ ಇತ್ತು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಪಿರಮಿಡ್ಗಳು ಒಂದೇ ಸಾಲಿನಲ್ಲಿ ಇರದೆ ಬೇರೆ ಬೇರೆ ಸ್ಥಳಗಳಲ್ಲಿರುವುದಕ್ಕೂ ನದಿಯ ಗಾತ್ರ ಬದಲಾವಣೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಅನ್ವೇಷಣೆಯಿಂದ ಜಿಯೋಗ್ರಫಿ, ವಾತಾವರಣ, ಪರಿಸರ ಹಾಗೂ ಮನುಷ್ಯನ ನಡವಳಿಕೆಗಳಿಗೆ ಒಂದಕ್ಕೊಂದು ಸಂಬಂಧ ಇರುವುದು ಕೂಡ ಗೊತ್ತಾಗುತ್ತೆ.